ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಟು ದ ಟಾಪ್ 3 ಕ್ರಿಕೆಟಿಂಗ್ ಅಪ್ಡೇಟ್ಸ್. ಫಸ್ಟ್ನೇ ಅಪ್ಡೇಟು ಹೇಳೋಕ್ಕಿನ ಮುಂಚೆ ಗೊತ್ತಾನೆ ಫಾರ್ಮಾಲಿಟೀಸ್, ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಪಕ್ಕದಲ್ಲಿ ಗಂಟೆನ ತಕಾರನಾಗಿ ಹುಡುಗಿ. ಅದು ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಿರೋ ಆಗೋದಿಲ್ಲೋ ಗೊತ್ತಿಲ್ಲ, ಒಟ್ನಲ್ಲಿ 48% ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ವೀಡಿಯೋಸ್ಗಳನ್ನ. ಬಟ್ ಆದರೂ ಪರವಾಗಿಲ್ಲ, ಸೊ ನಮ್ಮ ಹುಡುಗರು ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಮ್ಯಾಟ್ರಿಗೆ ಹೋಗ್ಬಿಡೋಣ. ಫಸ್ಟ್ನೇ ಅಪ್ಡೇಟ್ ಏನಮ್ಮ ಅಂತ ಅಂದರೆ, ಫಸ್ಟು ಇಂಗ್ಲೆಂಡ್ ವರ್ಸಸ್ ನ್ಯೂಜಿಲೆಂಡ್ ಟೆಸ್ಟ್ ಮ್ಯಾಚ್ಗೆ ಹೋಗ್ಬಿಡೋಣ. ಒಂಥರ ಇಂಗ್ಲೆಂಡ್ ಅವ್ರು ಬಲ್ಲೇ ಜೋಶಲ್ಲಿ ಹಂಗಾಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರು. ಅಂದರೆ ಇವತ್ತು ಸ್ಟಾರ್ಟ್ ಮಾಡಿದ್ದು ನೋಡ್ತು ಅಂದರೆ ಚೆನ್ನಾಗೇ ಮಾಡ್ತಾರೆ ಇಂಗ್ಲೆಂಡ್ ಅವರು, ಆಲ್ಮೋಸ್ಟ್ ಗೆದ್ಬಿಡ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಇವಾಗ ಮತ್ತೆ 4 ವಿಕೆಟ್ನ ಕಳ್ಕೊಂಡಿದ್ರೆ ಅರೌಂಡ್ ಇವಾಗ 194 ರನ್ಸ್ ಏನೋ ಬೇಕು ಇವಾಗ. ಬಟ್ 6 ವಿಕೆಟ್ ಅಷ್ಟೇ ಇಂಗ್ಲೆಂಡ್ ಅವ್ರ ಕೈಯಲ್ಲಿರೋದು. ಒಂಥರ ನ್ಯೂಜಿಲೆಂಡ್ ಅವ್ರಿಗೂ ಚಾನ್ಸ್ ಇದೆ ಇವಾಗ ಗೆಲ್ಲೋದಕ್ಕೆ, ಇವ್ರಿಗೂ ಕೂಡ ಚಾನ್ಸ್ ಇದೆ ಗೆಲ್ಲೋದಕ್ಕೆ. ಒಂಥರ ಎಡಬಿಡಂಗಿ ಥರ ಇದೆ ಮ್ಯಾಚು, ಯಾರು ಬೇಕಾದರೂ ಗೆಲ್ಬೋದು ಗುರು. ನ್ಯೂಜಿಲೆಂಡ್ ಅವ್ರೇನೋ ಬೇಗ ಅಂದರೆ ಲಾರ್ಡ್ಸಲ್ಲಿ ಸಿಕ್ಕಾಪಟ್ಟೆ ವಿಕೆಟ್ಸ್ ಬೇರೆ ಬೀಳ್ತಾ ಇದೆ, ವಿಕೆಟ್ ಆ ಥರ ಇದೆ, ಜೊತೆಗೆ ಪೇಸರ್ಸು ಚೆನ್ನಾಗಿ ಮಾಡ್ತಾ ಇದ್ದಾರೆ. ವಿಕೆಟ್ಸ್ಗಳೇನೋ ಬೇಗ ಬೇಗ ಬಿತ್ತು ಅಂತಂದ್ರೆ, ನ್ಯೂಜಿಲೆಂಡ್ ಅವರು ಗೆದ್ದು ತೋರಿಸಿದ್ರು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತೆ ಗುರು. ಈ ಮ್ಯಾಚ್ ಮಾತ್ರ ಒಂಥರ ಗೆಲ್ಲಕ್ಕೆ ಆಗದೆ ಇರುವಂತ ಪರಿಸ್ಥಿತಿಯಿಂದ, ಸೋಲೋ ಪರಿಸ್ಥಿತಿಯಿಂದ ನ್ಯೂಜಿಲೆಂಡ್ ಅವರು ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿದ್ರೆ. 6 ವಿಕೆಟ್ ಅಷ್ಟೇ ಗುರು. ನ್ಯೂಜಿಲೆಂಡ್ ಅವ್ರಿಗೆ 6 ವಿಕೆಟ್ ಬೇಕು, ಇವರಿಗೆ 194 ರನ್ಸ್ ಬೇಕು. ಜೋ ರೂಟು ಸ್ಟ್ರೈಕ್ ಅಲ್ಲಿ ಇದಾರೆ ಅಂದ್ರೆ ಕ್ರೀಸ್ ಅಲ್ಲಿ ಇದಾರೆ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ. ನಾಳೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿರುತ್ತೆ ಮ್ಯಾಚ್ ಮಾತ್ರ. ಸೊ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಟ್ಟು ಅಪ್ಡೇಟ್ಸ್ ಅಂತ ತಿಳ್ಕೊಳ್ಳಿ. ಇವಾಗ ನೆಕ್ಸ್ಟ್ ಅಪ್ಡೇಟ್ ಇದು ಒಂಥರ ರೆಕಾರ್ಡ್ ಗುರು. ಇಡೀ ವರ್ಲ್ಡ್ ಕಪ್ ಇಷ್ಟೇ, Under-19 ವರ್ಲ್ಡ್ ಕಪ್ ಅಥವಾ ಎಲ್ಲ ವರ್ಲ್ಡ್ ಕಪ್, ಯಾವ್ಯಾವ ವರ್ಲ್ಡ್ ಕಪ್ ಆಗುತ್ತೆ ಕ್ರಿಕೆಟ್ ವರ್ಲ್ಡ್ ಕಪ್, ಸೊ ಆ ವರ್ಲ್ಡ್ ಕಪ್ ಇಷ್ಟೇ. ಸೊ ಇದು ಲೋಯೆಸ್ಟ್ ಸ್ಕೋರ್ ಆಗಿದೆ ಗುರು. ಅಂದ್ರೆ ಎಲಿಜಿಬಿಲಿಟಿ ಮ್ಯಾಚ್ಗಳು ಇವೆಲ್ಲ, ಕ್ವಾಲಿಫೈಯಿಂಗ್ ಮ್ಯಾಚ್ಗಳು ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಆಗ್ತಿದೆ. Under-19 ವುಮೆನ್ಸ್ ವರ್ಲ್ಡ್ ಕಪ್ ಅಂದ್ರೆ ವುಮೆನ್ಸ್ ಅಂತ ಹೇಳ್ತಿರೋ ಇವರಿಗೆ, Under-19 ಅಂತ ಬಂದಾಗ ಗರ್ಲ್ಸ್ ವರ್ಲ್ಡ್ ಕಪ್ ಅಂತ ಹೇಳ್ತಿರೋ ಗೊತ್ತಿಲ್ಲ, ಒಟ್ನಲ್ಲಿ ಅದು ನಡೀತಾ ಇದೆ. ಸೊ ಅದರಲ್ಲಿ ನೇಪಾಳ್ ವರ್ಸಸ್ UAE ಮ್ಯಾಚ್ ಅಲ್ಲಿ 8 ರನ್ಗೆ ಆಲ್ ಔಟ್ ಆಗಿದ್ದಾರೆ ಗುರು ನೇಪಾಳದವರು. UAE ಮೇಲೆ 6 ಜನ ಡಕ್ಔಟ್, 8 ರನ್ಗೆ ಎಲ್ಲರೂ ಔಟು, 3 ರನ್ ಹೊಡೆದಿದ್ರಂತೆ ಒಬ್ರು. ಸೊ ಅದೇ ಒಂಥರ ರೆಕಾರ್ಡ್ ಆಗೋಗ್ಬಿಟ್ಟೈತೆ 8 ರನ್ಗೆ ವರ್ಲ್ಡ್ ಕಪ್ ಅಲ್ಲಿ ಎಲಿಜಿಬಿಲಿಟಿ ಮ್ಯಾಚ್ ಅಲ್ಲಿ ಅಂದ್ರೆ ಕ್ವಾಲಿಫೈಯಿಂಗ್ ಮ್ಯಾಚ್ ಅಲ್ಲಿ. ಸೊ ಈ ತರ ಹೊಗೆ ಹಾಕಿಸ್ಕೊಂತಾರೆ ಅಂತಂದ್ರೆ ಇದು ಒಂಥರ ರೆಕಾರ್ಡ್ ಇಡೀ ವರ್ಲ್ಡ್ ಕಪ್ ಇಷ್ಟೇ. ಅದು Under-19 ಆದ್ರೂ ಆಗಿರ್ಬೋದು, ದೊಡ್ಡ ವರ್ಲ್ಡ್ ಕಪ್ ಆದ್ರೂ ಆಗಿರ್ಬೋದು, ಒಟ್ನಲ್ಲಿ ವರ್ಲ್ಡ್ ಕಪ್ ಇಷ್ಟೇ 8 ರನ್ಗೆ ಔಟ್ ಆಗಿರುವಂತ ಮೊದಲ ಟೀಮ್ ಆಗುತ್ತೆ ನೇಪಾಳು. ಅಲ್ಲ ಗುರು, ನನಗೆ ಇದ್ರಲ್ಲಿ ಒಂದ್ ಅರ್ಥ ಆಗ್ತಿಲ್ಲ, 8 ರನ್ ಎಲ್ಲ ಹೆಂಗೆ ಆಲ್ ಔಟ್ ಆಗ್ತಾರೆ ಅಂತ. ಅಟ್ ಲೀಸ್ಟ್ ವೈಟ್ ಗಳಲ್ಲಾದ್ರೂ ರನ್ಸ್ ಗಳು ಬಂದ್ಬಿಡ್ತಾವಲ್ಲ, ಅಥವಾ ಏನಾದ್ರು ಬೌಲರ್ಸ್ ಗಳೇ ಮಿಸ್ಟೇಕ್ ಮಾಡ್ಬಿಟ್ಟು ಸ್ವಲ್ಪ ರನ್ಸ್ ಗಳನ್ನ ಕೊಟ್ಬಿಡ್ತಾರಲ್ಲ ಲೆಗ್ ಬೈಸು ಅದು ಇದು ಅಂತ ಅನ್ಕೊಂಡು ಹಂಗೆ ರನ್ಸ್ ಗಳು ಬಂದ್ಬಿಡ್ತವೆ. ಇವ್ರು 8 ರನ್ಸ್ಗೆ ಆಲ್ ಔಟ್ ಆಗ್ಬೇಕು ಅಂದ್ರೆ ಇನ್ ಯಾವ ರೇಂಜ್ಗೆ ಕ್ರಿಕೆಟ್ ನ ಆಡಿರ್ತಾರೆ ಅಂತ ನೀವೇ ಸ್ವಲ್ಪ ಊಹೆ ಮಾಡ್ಕೊಳ್ಳಿ. ಇವಾಗ ಥರ್ಡ್ ಅಪ್ಡೇಟ್ಗೆ ಬಂದ್ಬಿಡೋಣ. ಶಾಹಿನ್ ಅಫ್ರಿದಿ ಗೊತ್ತಿರೋದೆ ನಿಮಗೆ, ವರ್ಲ್ಡ್ ಕಪ್ಪಲ್ಲಿ ನೋಡಿರ್ತೀರಾ ಅಂದರೆ ನಾವೇನು ನೋಡೋದಿಲ್ಲ ಪಾಕಿಸ್ತಾನದವ್ರ ಮ್ಯಾಚು. ಸೊ ಬಿಎಸ್ಸಿ ಸಿಕ್ಕಾಪಟ್ಟೆ ದಿನಗಳೇ ಆಯಿತು ಅವ್ರನ್ನ ನೋಡಿ. ಸೊ ಅವ್ರು ಇವಾಗ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರೆ, ಉಮ್ರಾನ್ ಮಲಿಕ್ ಮತ್ತು ಲೋಕಿ ಫರ್ಗ್ಯೂಸನ್ ಅವರ ಪೇಸ್ ಬಗ್ಗೆ ಏನು ಹೇಳ್ತೀರಾ ಅಂತ ಇಂಟರ್ವ್ಯೂಲ್ಲಿ ಕೇಳಿದ್ರೆ, ಸೊ ಅವರೊಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ, ಪೇಸಿಂದ ಎಲ್ಲ ಏನು ಕಿತಾಕಕ್ಕಾಗೋದಿಲ್ಲ, ಲೈನ್ ಆ್ಯಂಡ್ ಲೆಂತು ಸ್ವಿಂಗ್ ಮೇಲೆ ಕಂಟ್ರೋಲ್ ಇರಬೇಕು ಅಂತ. ಉಮ್ರಾನ್ ಮಲಿಕ್ ಅವರಿಗೆ ಒಂಥರ ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿದೆ ಇಲ್ಲಿ, ಒಂಥರ ಟಾಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಶಾಹಿನ್ ಅಫ್ರಿದಿ ಅವರು. ಸೊ ಆಬ್ವಿಯಸ್ಲಿ ಅವ್ರು ಚೆನ್ನಾಗಿ ಮಾಡ್ತಾರೆ ಬೌಲಿಂಗ್ ಇಲ್ಲ ಅಂತ ಹೇಳ್ತಿಲ್ಲ, ಒಟ್ಟಿನಲ್ಲಿ ಅವ್ರ ಪೇಸ್ ಬಗ್ಗೆ ಕೇಳಿದಾಗ ನೀವು ಅವ್ರ ಥರ ಪೇಸ್ ಆಗ್ತೀರಾ ಅಂತ ಕೇಳಿದ್ರು. ಪೇಸ್ಗೆ ಸಲ ಮ್ಯಾಟ್ರ್ ಆಗಲ್ಲ ಗುರು, ಲೈನ್ ಆ್ಯಂಡ್ ಲೆಂತ್ ಅವ್ರು ಕರೆಕ್ಟಾಗಿ ಹೇಳಿದ್ರು ಆ್ಯಕ್ಚುಲಿ, ಬಟ್ ಒಂಥರ ಟಾಂಗ್ ಕೊಡೋ ಹತ್ರ ಹೇಳಿದ್ರಲ್ಲ. ಸೊ ಅದೇ ಒಂದು ಸ್ವಲ್ಪ ಉಮ್ರಾನ್ ಮಲಿಕ್ ಅವ್ರಿಗೆ ಒಂಥರ ಇದು ಸಜೆಷನ್ ಅಂತ ತಗೊಂತಾರೋ ಅಥವಾ ಒಂಥರ ಕೋಲ್ಡ್ ಬಾರ್ ಸ್ಟಾರ್ಟ್ ಮಾಡ್ಕೊಳತ್ರ ಅಂದ್ಕೊಂತಾರೋ ಥರ ಅವರಿಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಒಂಥರ ಟಾಂಗ್ ಥರನೂ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಒಂಥರ ಸಜೆಷನ್ ಥರನೂ ಹೇಳಿದರು ಉಮ್ರಾನ್ ಮಲಿಕ್ ಅವ್ರಿಗೆ, ಲೈನ್ ಆ್ಯಂಡ್ ಲೆಂತ್ ಮೇಲೆ ಕಂಟ್ರೋಲ್ ಇರಬೇಕು, ಪೇಸು ಇರಬೇಕು ಅಂತ. ಒಟ್ಟಿನಲ್ಲಿ ಇವಾಗ ಪಾಕಿಸ್ತಾನಿ ಕ್ರಿಕೆಟರ್ಸ್ಗಳು ಇಂಡಿಯನ್ ಕ್ರಿಕೆಟರ್ಸ್ ಮೇಲೆ ಸ್ವಲ್ಪ ಕಮೆಂಟ್ ಹೊಡಿದು ಜಾಸ್ತಿ ಆಗ್ತಿದೆ, ವೆದರ್ ಇಟ್ಟಿನೇ ಪಾಸಿಟಿವೇ ಅವ್ರ ನೆಗೆಟಿವೇ, ಒಟ್ಟಿನಲ್ಲಿ ಕಮೆಂಟ್ ಅಂತೂ ಹೊಡಿತಾ ಇದ್ದಾರೆ ಮ್ಯಾಮ್. ನಿಮಗೇನಿಸುತ್ತೆ ಮ್ಯಾಮ್, ನ್ಯೂಜಿಲೆಂಡ್ ವರ್ಸಸ್ ಇಂಗ್ಲೆಂಡ್ ಟೆಸ್ಟಲ್ಲಿ ಫಸ್ಟ್ ಟೆಸ್ಟ್ನ ಯಾರು ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ? ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ. ಒಂಥರ ದ್ವಂದ್ವದಲ್ಲಿ ಬಂದು ನಿಂತುಕೊಂಡಿದ್ದೆ ಈ ಟೆಸ್ಟ್ ಮ್ಯಾಚು. ಲಾಸ್ಟ್ ಡೇ ಅಂದರೆ ನಾಳೆನೇ ಲಾಸ್ಟ್ ಡೇ ಆಗೋದಿದು ಪಕ್ಕ, 5th ಡೇಗೆಲ್ಲ ಕ್ಯಾರಿ ಆಗೋದಿಲ್ಲ ಈ ಮ್ಯಾಚು. ನಾಳೆ ಏನಾರ ಒಂದಾಗುತ್ತೆ, ನಾಳೆ ಏನಾಗುತ್ತೆ ಅಂತ ಕಾದು ನೋಡೋಣ ಗುರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚೀಸ್ ಗಾಯ್ಸ್, ಬಾಯ್.